ಬಾ ಬನ್ನಿ ಅಲ್ಲ ಅಲ್ಲ ಸ್ವಲ್ಪ ಇಲ್ಲ ನಮಸ್ತೆ 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 ಬನ್ನಿ ನೀವು ಬನ್ನಿ ಬನ್ನಿ ಸ್ನೇಹಿತರೆ ನಮಸ್ತೆ ನಾನು ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ ಮಾತಾಡ್ತಾ ಇದ್ದೀನಿ ಇಂದು ನಾನು ಇಲ್ಲಿ ಮಲ್ಲೇಶ್ವರ ಮಾತ್ರ ಬಂದಿದ್ದೆ ಅಮ್ಮಣ್ಣಿ ಕಾಲೇಜ್ ಪಕ್ಕದಲ್ಲಿ ಈ ಹುಡುಗಿ ಸಿಕ್ಕಳು ಹಂಗೆ ಅವರಮ್ಮ ಮಾತಾಡ್ಸಿದ್ರು ಈ ಹುಡುಗಿ ಬಂದ್ಬಿಟ್ಟು ತುಂಬ ಡಿಫ್ರೆಂಟ್ ಪ್ರತಿಭೆ ಅಂದರೆ ಸುಮಾರು ಅವಾರ್ಡ್ ತೊಗೊಂಡಿದ್ದಾರೆ ಸುಮಾರು ಅವಾರ್ಡು ಈ ಚಿಕ್ಕ ವಯಸ್ಸಿಗೆ ಗೌರವ ಡಾಕ್ಟ್ರೇಟ್ ಕೂಡ ಬಂದಿದೆ ಭಾಳ ಸಂತೋಷ ಆಗುತ್ತೆ ಏನು ಸ್ಪೆಷಾಲಿಟಿ ಅಂತ ಫುಲ್ ನೋಡಿ ಮಿಸ್ ಮಾಡ್ಕೋಬೇಡಿ ನಿನ್ನ ಹೆಸರೇನು ನನ್ನ ಹೆಸರು ಡಾಕ್ಟರ್ ತವನಿ ಇವಾಗ ಡಾಕ್ಟ್ರಾ ಓಕೆ ಯಾವರು ಟಿಪ್ಟೂರ್ ಮೂಲತಃ ತುಮಕೂರು ಜಿಲ್ಲೆ ಟಿಪ್ಟೂರ್ ತಾಲೂಕು ನಣ್ಣಿನಕೆರೆ ಓಕೆ 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 ಈಗ ಬೆಂಗಳೂರಲ್ಲಿ ಎಗ್ನಾಳಿ ಇದ್ದೀವಿ ಓಕೆ 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 ಇವರು ಯಾರು ನಮ್ಮ ಅಮ್ಮ ಅಮ್ಮ ನಿಮ್ಮ ಹೆಸರು ನನ್ನ ಹೆಸರು ರೇಖಾ ಅಂತ ರೇಖಾ ಅವರು ಓಕೆ ಈ ಮಗುದು ಏನು ಒಂದು ಟ್ಯಾಲೆಂಟ್ ಅಂದ್ರೆ ದಯವಿಟ್ಟು ಯಾರ್ಯಾರು ನೋಡಿ ದಯವಿಟ್ಟು ಪ್ರತಿಯೊಬ್ಬರು ಶೇರ್ ಮಾಡಿ ಯಾಕೆಂದ್ರೆ ಒಂದು ಆ ಹುಡುಗಿ ಟ್ಯಾಲೆಂಟ್ಗೆ ಒಂದು ಬೆಲೆ ಅಷ್ಟೇ ಯಾವ್ದಾದ್ರೂ ವಿಡಿಯೋ ಶೇರ್ ಮಾಡೋ ಬದಲು ಇಂಥದ್ದು ಮಾಡಿದ್ರೆ ಈ ಹುಡುಗಿಗೆ ಒಂದು ಎಲ್ಲೋ ಒಂದು ಯಾರೋ ಒಬ್ರು ನೋಡ್ತಾರೆ ಒಂದು ಲೈಫ್ ಸಿಗ್ಬೋದು ಏನಾದರೂ ಒಂದು ಆಗ್ಬೋದು ಅಲ್ವಾ ಹೇಳಿ ಪ್ರತಿಯೊಬ್ಬರು ಶೇರ್ ಮಾಡಿ ಮತ್ತೊಬ್ಬರಿಗೆ ಸ್ಫೂರ್ತಿ ಆಗಲಿ ಯಾಕಂದ್ರೆ ಈ ಥರ ಮಗು ಸಿಗೋದು ನನಗೊತ್ತಿರೋ ಮಟ್ಟಿಗೆ ಒಂದು 10 ಲಕ್ಷಕ್ಕೊಂದು 10 ಲಕ್ಷಕ್ಕೊಂದು 50 ಲಕ್ಷಕ್ಕೊಂದು ಮಗು ಅಷ್ಟು ಒಂದು ಮೆಮೊರಿ ಪವರ್ ಇರೋ ಒಂದು ಟ್ಯಾಲೆಂಟ್ ಮಗು ಇದು ಏನು ಮಾಡ್ತೀಯ ನೀನು ನಾನು 224 ವಿಧಾನಸಭಾ ಕ್ಷೇತ್ರಗಳ ಹೆಸರು ಧೃತರಾಷ್ಟ್ರ ನಾಂಜ ಮಕ್ಕಳ ಹೆಸರು ಶ್ರೀರಾಮಚಂದ್ರ ವಂಶ ವೃಕ್ಷ ಆಮೇಲೆ 53 ಕೆಮಿಕಲ್ ಫಾರ್ಮುಲಾ 118 ಪಿರಿಯಾಡಿಕ್ ಟೇಬಲ್ ಮತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 62 ಬಿರುದುಗಳು ಮತ್ತೆ ಪುರಾತನ ಕಾಲದಲ್ಲಿ ಇದ್ದಂತ 64 ವಿದ್ಯೆಗಳು ನಿಮ್ಗೆಲ್ಲ ಗೊತ್ತಿರೋದು ಕೋಟಿ ದಶಕೋಟಿ ನಾನು 196 ಶೂನ್ಯವನ್ನು ಹಾಕಿದರೆ ಅದನ್ನು ದಶ ಅಂತ ಎಂದು ಕರೀತಾರೆ ಅಲ್ಲಿವರೆಗೆ ಹೇಳ್ತೀನಿ ಮಾತ್ ಮುಗೀತಾ ಅಷ್ಟೇ ಮಾತು ಮುಗೀತಾ ಇವನು ಹಿಂಗೆ ಮಾತಾಡ್ತೀವಂತ ಅಷ್ಟಾಗೆ ಸ್ನೇಹಿತರೆ ಇವಾಗ 224 ವಿಧಾನಸಭಾ ಕ್ಷೇತ್ರದ ಹೆಸರನ್ನ 1 ನಿಮಿಷದಲ್ಲಿ ಹೇಳ್ತಾರಂತೆ ಓಕೆ ಹೇಳ್ತೀಯಾ ಕೇಳೋಣ ಓಕೆ ಫಸ್ಟ್ ನಿಪ್ಪಾಣಿ ಚಿಕ್ಕೋಡಿಸಗ ಅತ್ತಣಿ ಕಾಗವಾಡ ಕೊಡಚಿ ರಾಯಬಾಗ ಉಕ್ಕೇರಿ ಅರಬಾವಿ ಓಕಾ ಕೆಮಿಕನ ಮರಾಡಿ ಬೆಳಗಾವ್ ಉತ್ತರ ಬೆಳಗಾವ್ ದಕ್ಷ ಬೆಳಗಾವ್ ಗ್ರಾಮೀಣ ಕಾಯಂಪುರ ಕಿತ್ತೂರು ಬೆಳಂಗುಳ ಸದತ್ಯ ಲಪ್ರಾಮ ದುರ್ಗ ಮುದೋಳ ತೆರೆದಾಳ್ ಜಮಗಡ್ಡಿ ಬೆಳಗಿ ಬದಾಮಿ ಒಗಲ್ಕೋಟೆ ಅನಗನ ಮುದ್ದೆಬಿಳ ಬಸವನ ಬಗವಡೆ ದೇವರಪ್ಪರಿಗೆ ಬವಳೇಶ್ವರ ವಿಜಾಪುರ ನಗರ ನಾಗಡಾಣ ಇಂಡಿ ಸಿಂದಿಗೆ ಜಲ್ಬಾವ್ ಜವರ್ಗಿ ಸುರಾಪುರ ಶಪರೆ ಅದಿಗಿರಿ ಗುಂಡಗಲ್ ಚಿತ್ತಾಪುರ ಸೇಡಂ ಚಿಂಚೋಳಿ ಕಲಬುರಗಿ ಗ್ರಾಮ ಕಲಬುರಗಿ ದಕ್ಷ ಕಲಬುರಗಿ ಉತ್ತರ ಆಳಂದ ಬಸವಕಲ್ಯಾಣ ಬಾದ್ ಬಿದಕ್ಷ ಬೀದ ಬಲ್ಕೆ ಅವರ ರಾಯಚಿ ಗ್ರಾಮೀಣ ರಾಯಚಿ ಮಾನವಿ ದೇವದುರ್ಗ ಲಿಂಗಸ್ಕು ಸಿಲ್ಲನು ಮಸ್ಕಿ ಕುಶಗಿ ಗನ್ನೂರು ಗಂಗೋತ್ರಿ ಯಲಬುರ್ಗ ಕೊಪ್ಪಳ ಶಾಟಿ ಗದಗ ರೋಣ ನಲಗುಂದ ನವಲಗುಂದ ಕುಂಡಗೋಳ ಧಾರವಾಡ ಹುಬ್ಬಳ್ಳಿ ದಾಳ್ಪುರ ಹುಬ್ಬಳ್ಳಿ ದಾಗಿಂಡ ಬಿಳಿದಾಳ ಪಚ್ಚಿಮ ಕಲಗಡಿಗೆ ಅಲಿಯಾಲ ಕಾರವಾರ ಗುಮಟ ಬಿಟ್ಕಲ್ ಶಿಶಿ ಯಲಪುರ ಆನೆಗಲ್ ಚಿಕ್ಕಮಾವಿರಿ ಬೆಡ್ಗಿರಕಲ್ಲು ರಾಣಿಮನ್ನ ಹೂವಿನಾಳಗಿಲಿ ಬಿಬಮ್ನಾಳಿ ವಿಜಯನಗರ ಕಂಪ್ಲಿ ಸೋಗಪ್ಪ ಬಳ್ಳಾಯ ಬೆಳ್ಳನಗ ಸಂಡು ಕುಲಿಗೆ ಮಲ್ಕಲ್ ಮೊಚಲಕೆ ಚಿತ್ತನಗರ ಹಿರಿಯೂರು ಹೊಸದುರ್ಗ ಒಳಲ್ಕೆ ಜಗಳೂರು ಹರಪ್ಪನಾಳಿ ಹರಿಯರ ದಂಗೆತ ದಂಗದಕ್ಷ ಮೈಕೊಂಡ ಚನ್ನಗಿರಿ ಹೊನ್ನಾಳಿ ಶಿವಮೊಗ್ಗ ಗ್ರಾಮದ ಭದ್ರತೆ ಶಿವಮೊಗ್ಗ ತಿತ್ತಾಳಿ ಶಿಕಾರಿಪುರ ಸೊರಬ ಸಗರ ಬೈಂದು ಕುಂಡಾಪುರ ಉಡುಪಿ ಕಾಪು ಕರ್ಕಳ ಶೃಂಗೇರಿ ಮುಳುಗಿ ಚಿಕ್ಕಮಗಳೂರು ತೆರಕೆರೆ ಕರೂರು ಚಿಕ್ಕನಗನಾಳಿ ಟಿಪ್ಪು ತುರುವೆಕೆರೆ ಗುಣಗಲ್ ತುಮಕು ತುಮಕು ಗಂತು ಗಾಟಗಿರಿ ಗುಬ್ಬಿ ಸಿರಾ ಪಾಗಣ ಮಧುಗಿರಿ ಗೌರಿ ಬಿದ್ದ ಬಾಗೇಬಳ್ಳಿ ಚಿಬ್ಬಲಾಪುರ ಸಿಲುಗುತ್ತೆ ಚಿಂತಾಮಣಿ ಶ್ರೀನಿವಾಸಪುರಂ ಲಬಗ್ಲು ಕೆಜೆ ಬಂಗಾರಪೇಟೆ ಕೋಲಾರ ಮಲ್ಲೂರ ಯಲಂಕ ಕೆಟ್ಪುರಂ ಬಟ್ಟಂಪುರ ಯಶವಂತಪುರ ದಾಸರ ಲಕ್ಷ್ಮಣ ಮಲ್ಲೇಶ್ವರ ಬೆಲ್ಲ ಬುಲಕೇಶ್ನಗರ ಸರ್ವನಗರ ಶಿವರಾಮನಗರ ಶಿವಾಜಿನಗರ ಶಾಂತಿನಗರ ಗಾಂಧಿನಗರ ರಾಜಾಜಿನಗರ ಗೋವಿಂದ ರಾಜನಗರ ವಿಜಯನಗರ ಚಾಮರಾಜಪೇಟೆ ಚಿಕ್ಕಪೇಟೆ ಬಸವನಗಿರಿ ಪದ್ಮನಾಭನಗರ ಬಿಟಿಎಂಲೆ ಮಧ್ಯಪುರ ಬೊಮ್ಮನಾಳಿ ಬೆಂಗಳೂರು ದಕ್ಷ ಆನೆಕಲ್ ಹೊಸಕೋಟೆ ದೇನಾಳಿ ದಡ್ಬಳಾಪುರ ನೇರಮಂಗಲ ಮಾಗರಿ ರಾಮನಗರ ಕನ್ಪುರ ಚನ್ನಪೇಟೆ ಮಳವಳ್ಳಿ ಮದ್ದೂರು ಮೇಲ್ಕೋಟೆ ಮಂಡ್ಯ ಶಂಗಮಣ ನಾಗಮಂಗಲ ಕೇರಪಟೆ ಶಾಂಗ್ಲ ಅಸಕೆರೆ ಬೆಲ್ಲೂರು ಹಾಸನಸಿಬ್ರ ಅರಕಲ್ಗೂ ಶಕ್ಲೇಶ ಬೆಳ್ತಂಗಿ ಮುದ್ದೆ ಮಂಗಳೂರು ನಗೋತ ಮಂಗಳೂರು ನಗದಕ್ಷ ಮಂಗಳೂರು ಬಂದ್ವಾಲ ಬುದ್ಧಿಸುಲೆ ಮರಕೇರಿ ವಿರಾಜಬೆಟ್ಟೆ ಪ್ರಿಯಾಬಣ್ಣ ಕೃಷ್ಣಜಗ ಹುಣಸೂರು ಹೆಗ್ಗರ್ಜನಕೋಟೆ ನಂಜಗು ಚಾಮರೇಶ್ವರ ಕೃಷ್ಣರಾಜ ಚಾಮರಾಜ ನರಸಿಂಹರಾಜ ನಾ ಚಿನ್ನಸಿಬ್ರ ಚಾಮರಾಜನಗರ ಅನ್ನೂರು ಕಲಗಾಲ ಗುಲ್ಲುಪೇಟೆ ರಾಜರಾಜೇಶ್ವರನಗರ ಜಯನಗರ ಓ ಸೂಪರ್ ಓ ಮೈ ಗಾಡ್ ಇಷ್ಟು ದಿನ ಎಲ್ಲಿದ್ದಮ್ಮ ನೀನು ಯಪ್ಪ ದೇವ್ರೆ ಸ್ನೇಹಿತರೆ ನೋಡ್ರಿ 224 ವಿಧಾನಸಭಾ ಕ್ಷೇತ್ರಗಳನ್ನ ಒಂದು ಸ್ವಲ್ಪನೂ ಸ್ಲಿಪ್ ಆಗದೆ ಫಾಸ್ಟ್ ಆಗಿ ಹೇಳಿದ್ರು ಮತ್ತೊಮ್ಮೆ
ನನ್ನ ಕಡೆಯಿಂದ ಒಂದು ಜೋರ ಚಪ್ಪಾಳೆ ನಿಮ್ಮ ಕಡೆಯಿಂದ ಒಂದು ಜೋರ ಚಪ್ಪಾಳೆ ಬರಲಿ ಹಾಗೆ ಯಾವುದಾದ್ರೂ ವಿಡಿಯೋ ಶೇರ್ ಮಾಡಬಹುದು ಇಂಥವ್ರನ್ನ ಶೇರ್ ಮಾಡೋಣ ಇಂಥವ್ರನ್ನ ಬೆಳೆಸೋಣ ಇಂಥ ಮಕ್ಕಳು ಗೊತ್ತಾಗಬೇಕು ಎಷ್ಟೋ ಜನಕ್ಕೆ ನಿನಗೆ ಎಲ್ಲೆಲ್ಲಿ ಬಂದಿದೆ ಅವಾರ್ಡ್ ಎಲ್ಲ ನನಗೆ 150 ಕ್ಕಿಂತ ಹೆಚ್ಚು ಅವಾರ್ಡ್ಸ್ ಬಂದಿದೆ 350 ಕ್ಕಿಂತ ಹೆಚ್ಚು ಸ್ಟೇಜ್ ಗಳನ್ನ ಹತ್ತಿದ್ದೀನಿ ನನಗೆ ತಮಿಳುನಾಡು ಯೂನಿವರ್ಸಿಟಿ ಇಂದ ಗೌರವ ಡಾಕ್ಟರೇಟ್ ಕೂಡ ಬಂದಿದೆ ಮತ್ತೆ ಸಿಎಂ ಬಸವರಾಜ ಬೊಮ್ಮಾಯಿ ತಾತನಿಂದ ಕಿತ್ತೂರಾಣಿ ಚೆನ್ನಮ್ಮ ಪ್ರತಿಮೆ ತಗೊಂಡಿದ್ದೀನಿ ಆಮೇಲೆ ಗವರ್ನಮೆಂಟ್ ಇಂದ ಕೆಲಜಿ ಚೆನ್ನಮ್ಮ ಅವಾರ್ಡ್ ತಗೊಂಡಿದ್ದೀನಿ ಮತ್ತೆ ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ ಆಗಿದೆ ವರ್ಲ್ಡ್ ರೆಕಾರ್ಡ್ ಆಗಿದೆ ನ್ಯಾಷನಲ್ ರೆಕಾರ್ಡ್ ಆಗಿದೆ ಮಲ್ಟಿಪಲ್ ರೆಕಾರ್ಡ್ ಆಗಿದೆ ಸೂಪರ್ ಅಚೀವರ್ಸ್ ರೆಕಾರ್ಡ್ ಆಗಿದೆ ಆಮೇಲೆ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದ ಪ್ರಶಸ್ತಿ ವಿಜೇತೆ ಓಕೆ ಸೂಪರ್ ಬಹಳ ಖುಷಿ ಆಗುತ್ತಮ್ಮ ಅಮ್ಮ ಒಂದು ಮಾತು ಹೇಳ್ತೀನಿ ಕೇಳಿ ಹೆಸರು ಏನ್ರಿ ರೇಖಾ ಅವರೇ ಒಳ್ಳೆ ಮಗಳಿಗೆ ಜನ್ಮ ಕೊಟ್ಟಿದ್ದೀರಾ ಯಾಕಂದ್ರೆ ಜೀವನ ಸಾಧನೆ ಅಂದ್ರೆ ಏನ್ ಗೊತ್ತಾ ಎಷ್ಟು ಜನ ಅನ್ಕೊಂಡ್ಬಿಟ್ಟಿದ್ದಾರೆ ನಾಲ್ಕು ಕೈ ತುಂಬಾ ಉಂಗುರಗಳು ಹಾಕೊಳೋದು ಚೈನ್ಗಳು ಹಾಕೊಳ್ಳೋದು ದೊಡ್ಡ ಮನೆ ಕಟ್ಟೋದು ಫಾರ್ಚೂನರ್ ಕಾರ್ ತಗೊಳ್ಳೋದು ಅದು ಸಾಧನೆ ಅಂತ ತನ್ನ ಮಗಳು ತನ್ನ ಮಗ ತನ್ನ ಮಗಳು ತನ್ನ ಮಗ ತಾಯಿ ನನ್ನ ಹೊಟ್ಟೆಲ್ ಹುಟ್ಟಿದ್ದಕ್ಕೂ ಸಾರ್ಥಕ ಅಂತ ಯಾವತ್ತು ಅನ್ಕೊಂತಾರೆ ಅದು ನಿಜವಾದ ಸಾಧನೆ ಅಂತ ಇವಾಗ ಇಂಥ ಮಗಳು ಹುಟ್ಟಿದ್ದಕ್ಕೆ ನಿಮಗೆ ಸಾರ್ಥಕತೆ ಇದೆಯಾ ಸರ್ ನಂಗೆ ಅವಳಿಗೆ ಆಸ್ತಿ ಮಾಡಕ್ಕೆ ಅಂತಸ್ ಮಾಡಕ್ಕೆ ಇಷ್ಟ ಇಲ್ಲ ಸರ್ ಅವಳನೆ ದೇಶಕ್ಕೆ ಆಸ್ತಿ ಮಾಡ್ಬೇಕಲ್ಲ ನನ್ನ ಕನಸು ಸರ್ ಒಳ್ಳೆ ಒಳ್ಳೇದಾಗ್ಲಿ ಬಹಳ ಖುಷಿ ನೋಡಿ ಪ್ರತಿಯೊಬ್ಬರು ಶೇರ್ ಮಾಡಿ ನೋಡದ್ ಬೇಡ್ರಿ ನೋಡ್ತಾ ಇದ್ದೀರಾ ಶೇರ್ ಮಾಡೋದು ಒಂದ್ ಶೇರ್ ಒಂದ್ ರೂಪಾಯಿ ಕಟ್ ಆಗಲ್ಲ ಏನು ಕಟ್ ಆಗಲ್ಲ ನಿಮ್ದೇನು ಆಗಲ್ಲ ಒಂದ್ ಶೇರ್ ಮಾಡಿದ್ರೆ ಈ ಹುಡುಗಿ ಪ್ರತಿಭೆ ಇನ್ನು ಒಂದು ಎಷ್ಟೆಷ್ಟು ರಾಜ್ಯಗಳಿಗೆ ಎಷ್ಟು ಜನಗಳಿಗೆ ಗೊತ್ತಾಗ್ಲಿ ಯಾಕಂದ್ರೆ ಇಡೀ ಭಾರತಕ್ಕೆ ಒಂದು ಹೆಸರು ಮಾಡ್ಲಿ ಅಂತ ನಾನು ಹೇಳಕ್ ಬಯಸ್ತೀನಿ ಅಂಬೇಡ್ಕರ್ ಅವ್ರದ್ದೇನೋ ಒಂದಿಲ್ಲ ಅಂಬೇಡ್ಕರ್ ಅವರ ಬಿರುದುಗಳು ಎಷ್ಟು ಹೇಳಿ ಮಾನವ ಹಕ್ಕುಗಳ ಹೋರಾಟಗಾರ ಮನ್ಮಾತವಾದಿ ಸಮಾಜ ಚಿಕಿತ್ಸಕ ವಿಶ್ವವಿಜ್ಞಾನ ಆಸಕ್ತ ರಾಜಕೀಯ ಸಮಾಜ ಶಾಸನ ಅರ್ಥಶಾಸನ ಇತಿಹಾಸದನ್ನ ಖ್ಯಾತ ಚಿಂತಕ ವಿಶ್ವಮಾನವ ಮಾರ್ಗದರ್ಶಕ ವಿಶ್ವಮಾನವ ಆಧುನಿಕ ಭಾರತ ನಿಮ್ಮಪ್ಪ ಚೌಧ ಶಿಲ್ಪಿ ಭಾರತ ರತ್ನ ಬೌದ್ಧ ಧರ್ಮದ ಪುನರ್ಜೀವಕ ಆಧುನಿಕ ತನ್ನ ಶಿಕ್ಷಣ ಕಾನೂನು ಅಧಿಖ್ಯಾತ ಲೇಖಕ ಶೇಷಾಂಗ್ಮ ಅಬ್ಬದ ಬರಗಾರ ಬೋಧಿಸತ್ವ ಸಿದ್ಧ ಸಿಬ್ಬಾಯಿ ಚಳಗಾರ ವಿಚಾರವಾದಿ ಸಮಾಜವಾದಿ ಸಮತವಾದಿ ಜ್ಞಾನ ಹೆಂಗೆ ತತ್ವಶಾಸನ ಸಾಹಿತ್ಯಗಾರ ಅಹಿಂಸಾವಾದಿ ಕ್ರಾಂತಿಕಾರಿ ವಿಶ್ವಮಾನವ ಮಾರ್ಗದರ್ಶಕ ಇಂಗ್ಲಿಷ್ ಪಂಡಿತ ಬಹುಭಾಷಾ ತಜ್ಞ ಗುಬ್ರಶಾ ತಜ್ಞ ಹಸಿಕಾಂತ ಅಧಿಕಾರ ಕನುಮಯ ಪ್ರಜಾಪ್ರಭುತ್ವದು ಐನಕ್ ಸಲಗಾರ ಕಾರ್ಮಿಕ ಕಣ್ವಿನಿ ಬರ ಬಂದು ದೂರದರ್ಶಿ ಕ್ಯಾತಬದ್ಧಕರ್ತ ರೈತ ಬಲ್ಯಂ ಭಾಗದಾದ ಜಾತಿಪತಿ ನಿಯಾಕ ಪರಿವರ್ತನೆ ಅಧಿಕಾರ ಗಗನಾಶಕ ಭೋಜನಾಯಕ ಮೀನುಗುತ್ತಾರೆ ಯೋಧನಕಾರ ಭಾರತೀಯ ರಿಸರ್ವ್ ಬ್ಯಾಂಕ್ ಸೃಷ್ಟಿಕರ್ತ ಸಮರ್ಥ ಅಧಿಕಾರ ಪರಿಸರವಾದಿ ನಿಜವಾದ ಭಾರತ ಪಿತಮ ಅಪ್ಪಟ ದೇಶಪ್ರೇಮಿ ಭಾರತ ಬೆಳಕು ಶೇಷ ಕ್ರಿಯಾಶೀಲ ವ್ಯಕ್ತಿತ್ವ 3000 ವರ್ಷಗಳ ಹಿಂದೆ ಗುಲಾಮಗಿರಿಯನ್ನು ಕೇವಲ 50 ವರ್ಷದಲ್ಲಿ ನಿರ್ಮೂಲ ಮಾಡಿದ ಮಾಯಾ ಸ್ಪೃಶ ಇತ್ಯಾದಿ ಅಂಬೇಡ್ಕರ್ಗೆ ಜೈ ಓಕೆ ಬಹಳ ಖುಷಿ ಆಯ್ತು ಮೇಡಮ್ ಇದೆಲ್ಲ ಹೆಂಗ್ ಸಾಧ್ಯ ಆಗುತ್ತೆ ಹೆಂಗ್ ಪ್ರಾಕ್ಟೀಸ್ ಮಾಡ್ಸೋದು ನಾನು ಬೈ ಪ್ರೆಗ್ನೆಂಟ್ ಇಂದಾನೇ ಅವ್ರಿಗೆ ಹೇಳ್ಕೊಡ್ತಾ ಬಂದೆ ಬೈ ಪ್ರೆಗ್ನೆಂಟ್ ಇಂದಾನೆ ಅವಳು ಒಂದು 6 ತಿಂಗಳು ಮಗು ಇದ್ದಾಗಲೇ ಕ್ವಶನ್ ಆನ್ಸರ್ಸ್ ಶ್ಲೋಕಗಳು ಅದೆಲ್ಲ ನಂತರ ಆಗಲೆಲ್ಲ ಮೊಬೈಲ್ ಇರ್ಲಿಲ್ಲ ಸರ್ ಅವಾಗ ಅದಾದ್ಮೇಲೆ 2 ವರ್ಷ ಮಗು ಇದ್ದಾಗ ಇದ್ದಕ್ಕಿದ್ದಂಗೆ ಅವಳೆ ಒಂದು ಸ್ಟೇಜ್ ಮೇಲೆ ಹಿಂಗೆ ಈ ಇದ್ ನಡೆಯತ್ತಲ್ಲ ಸರ್ ಗಣಪತಿ ಆರ್ಕೆಸ್ಟ್ರಾಗಳು ಸುಮ್ನೆ ನೋಡಕ್ಕೆ ಅಂತ ಕರ್ಕೊಂಡೋಗಿದ್ವಿ ನಮ್ಮ ಊರಲ್ಲಿ ಇವಳೆ ಓಡೋಗಿದ್ದೆ ಸ್ಟೇಜ್ ಅಲ್ಲಿ ಮೈಕ್ ಇಸ್ಕೊಂಡು ಅಲ್ಲಿ ಆಡಿದಾಗ ನನ್ಗೆ ಅವತ್ತಿನ ತುಂಬಾ ಬಡತನ ಅವಾಗೆಲ್ಲ 3 ವರ್ಷ ಮಗು ಇದ್ದಾಗ 6 ತಿಂಗಳ ಕಾಲ ಬರೀ ಅಂಗನವಾಡಿ ಕಾಳು ತಿನ್ಕೊಂಡು ಬದುಕಿದ ಮಗು ಇದು ಅಷ್ಟು ಬಡತನದಲ್ಲಿ ಆ ಬಡತನ ನಾನು ಅವಳು ಕೇಳಿದ್ ಗೌರ್ಮೆಂಟ್ ಪ್ರೈವೇಟ್ ಸ್ಕೂಲ್ ಸೇರ್ಸಕೋದು ಎಲ್ಲ ತಾಯಿ ಆಸೆ ಪಟ್ಟಾಗ ನಂಗೂ ಆಸೆ ಇರುತ್ತಲ್ವಾ ಪ್ರೈವೇಟ್ ಸ್ಕೂಲ್ ಅಲ್ಲಿ ಮಗುನ ಓದಿಸ್ಬೇಕು ಅಂತ ಆಗ ಹೋದಾಗ ಅವರು ನಡಿಯಮ್ಮ ಇದೆಲ್ಲ ದನದ ದೊಡ್ಡಿ ಅಲ್ಲ ಇದು ನಡಿಯಮ್ಮ ಅಂತ ಆಚೆಗೆ ನಂಗೆ ಬೈಕ್ ಕಳ್ಸಾಗ ಅಳ್ಕೊಂಡ್ ಬಂದಿದ್ದೆ ಅವಾಗ ಇವ್ಳು ಕೇಳಿದ್ಲು ಯಾಕಮ್ಮ ಅಳ್ತಿದ್ರಾ ಯಾಕಮ್ಮ ನಂಗೆ ಪ್ರೈವೇಟ್ ಸ್ಕೂಲ್ ಅಲ್ಲಿ ನಂಗೆ ಜಾಗ ಕೊಡ್ತಿಲ್ಲ ಅಂತ ನಾವು ಬಡೂರಪ್ಪ ಅಂತ ಅಂದೆ ಆಮೇಲೆ ಗೌರ್ಮೆಂಟ್ ಸ್ಕೂಲ್ಗೆ ಹೋದಾಗ ಅಲ್ಲಿ ಇಮಿಡಿಯೇಟ್ ಅಲ್ಲೇ ಕೂರಿಸ್ಕೊಂಡ್ರಿ ಅಂತ ಮಗು ಪಾಪ ಟ್ಯಾಲೆಂಟ್ ಇದೆ ಅಂತ ಹೇಳಿ ಆಗ ಇವಳು ಒಂದೇ ಮಾತು ಹೇಳಿದ್ದು ಅಮ್ಮ ಸಾಧನೆ ಮಾಡ್ಬೇಕಂದ್ರೆ ನಾನು ಏನ್ ಮಾಡ್ಬೇಕು ಅಂತ ಕೇಳಿದ್ಲು ಮಗಳು ಅವಾಗ ಏನಿಲ್ಲಪ್ಪ ಸಾಧನೆ ಮಾಡ್ಬೇಕಂದ್ರೆ ಎಜುಕೇಶನ್ ಮುಖ್ಯ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಮತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಬ್ದುಲ್ ಕಲಾಂ ಅವರು ಇವರೆಲ್ಲ ಇದೇ ತರನೇ ಓದೇ ಅವರು ಒಂದು ಇವತ್ತು ಉನ್ನತ ಸ್ಥಾನಕ್ಕೆ ಬಂದಿದ್ದಾರೆ ನೀನು ನಮ್ಮನೆಗೆ ಮಾತ್ರ ಬೆಳಕಾಗಬಾರ್ದು ಇಡೀ ಜಗತ್ತಿಗೆ ಬೆಳಕಾಗಬೇಕು ಆ ತರ ಅವ್ರು ಹೆಂಗ್ ನಮ್ಮನ್ನ ಇವತ್ತು ಆಚೆ ತಳ್ಳಿದ್ರು ಆ ತರ ನಾಳೆ ದಿನ ನಮ್ಮಂತ ನಿನ್ನಂತ ಮಗುಗೆ ಯಾರು ಆಚೆ ತಳ್ಳಬಾರ್ದು ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ ಇದ್ ಮಾಡ್ಬೇಕು ಅನ್ನೋ ಒಂದ್ ಇದ್ರಲ್ಲಿ ಅವಳನ್ನ ಇವತ್ತು ನನ್ನ ಗೌರ್ಮೆಂಟ್ ಸ್ಕೂಲ್ ಅವಳನ್ನೇ ಯಾರೇ ಎಷ್ಟೇ ಜನ ಬರ್ತಾರೆ ಇವತ್ತು ನನ್ನ ಪ್ರೈವೇಟ್ ಸ್ಕೂಲ್ ಓದಿಸಿ ಅಂತ ನಾನು ಯಾವ್ದೇ ಕಾರಣಕ್ಕೂ ಅವಳು ಒಪ್ಪಲ್ಲ ನಾನು ಒಪ್ಪಲ್ಲ ಅವಳು ಗೌರ್ಮೆಂಟ್ ಸ್ಕೂಲಲ್ಲ ಓದ್ಬೇಕು ಅನ್ನೋದು ಅವಳು ಮಹದಾಸೆ ಸರ್ ಒಳ್ಳೇದಾಗ್ಲಿ ಚೆನ್ನಾಗಿ ಓದ್ತಾಳ ಮಗಳು ತುಂಬಾ ಚೆನ್ನಾಗಿ ಓದ್ತಾಳೆ ಸರ್ ಓಕೆ ನಿನ್ನ ಹೆಸರು ಇನ್ನೊಂದ್ಸಲಿ ಹೇಳ್ಬಿಡು ಡಾಕ್ಟರ್ ಧವನಿ ಡಾಕ್ಟರ್ ಧವನಿ ಚಿಕ್ಕ ವಯಸ್ಸಿಗೆ ಡಾಕ್ಟರೇಟ್ ತಗೊಂಡ್ ಡಾಕ್ಟರ್ ಆಗ್ಬಿಟ್ಟವ್ರ ಇವರು ಸ್ಟೆತೋಸ್ಕೋಪ್ ಇಲ್ಲ ಏನಿಲ್ಲ ಧವನಿ ಅಂದ್ರೆ ಏನ್ ಗೊತ್ತಾ ಗೊತ್ತಿಲ್ಲ ಅದೃಷ್ಟ ದೇವತೆ ಓ
ಅದೃಷ್ಟ ದೇವತೆ. ಈಗ ನಿಮ್ಮ ಅಮ್ಮಂಗೆ ನೀನು ಅದೃಷ್ಟ ದೇವತೆ, ಸ್ವಲ್ಪ ಬಿಟ್ಟರೆ ಇಡೀ ಒಂದು ರಾಜ್ಯಕ್ಕೆ ಭಾರತಕ್ಕೆ ಅದೃಷ್ಟ ದೇವತೆ ಆಗ್ತೀಯ. ಅದಕ್ಕೆ ಸಪೋರ್ಟ್ ಮಾಡಬೇಕಾಗಿರೋದು ನೀವೇ. ದಯವಿಟ್ಟು ಶೇರ್ ಮಾಡಿ. ಯಾರ್ದ್ಯಾರ್ದೋ ಟ್ರೋಲ್ ಮಾಡ್ತೀರಾ ಬ್ರದರ್ಸ್, ಯಾರ್ಯಾರ್ದೋ ಟ್ರೋಲ್ ಮಾಡ್ತೀರಾ, ಯಾರ್ಯಾರ್ದೋ ವೈರಲ್ ಮಾಡ್ತೀರಾ, ಯಾರ್ಯಾರ್ದೋ ಈ ಏನು ಲೀಸ್ಟ್ಗೆ ಇರಲ್ಲ ಅಂಥವ್ರಿಗೆಲ್ಲ ಒಂದು ವೈರಲ್ ಮಾಡ್ತೀರಾ, ಇಂಥವ್ರನ್ನ ಮಾಡ್ರಿ. ಇಂಥವ್ರು ಮಾಡಿದ್ರೆ ಆ ದೇವರು ಕೂಡ ಮೆಚ್ತಾನೆ, ಅವ್ರ ಅಮ್ಮಂಗೂ ತುಂಬ ಹೆಲ್ಪ್ ಆಗುತ್ತೆ, ಅವ್ರ ಮಗಳಿಗೆ ಒಂದು ವಿದ್ಯಾಭ್ಯಾಸಕ್ಕೂ ಸಹಾಯ ಆಗುತ್ತೆ ಅಲ್ವಾ. ದಯವಿಟ್ಟು ಅಲ್ಲಿ ನಂದು ಫೋನ್ ನಂಬರ್ ಹಾಕಿದ್ದೀನಿ, ಯಾರು ಬೇಕಾದರೂ ಇವ್ರ ಮಗಳು ವಿದ್ಯಾಭ್ಯಾಸಕ್ಕೆ, ನಾನು ಮಾಡ್ತೀನಿ ಇಲ್ಲ ಅಂತಲ್ಲ, ಮುಂದೆ ಒಂದು ಸಹಾಯಕ್ಕೆ ನಿಮ್ಮ ಕಡೆಯಿಂದ ಒಂದು ಸಹಾಯ ಇರಲಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಧವನಿ ತುಂಬ ವೆರಿ ಗುಡ್, ಇನ್ನೂ ತುಂಬ 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 ಡಿಫ್ರೆಂಟ್ ಎಲ್ಲ ಹೇಳ್ತಾರೆ, ಬಟ್ ಹೇಳ್ತಾ ಕೂತ್ಕೊಂಡ್ರೆ ಒಂದು 1 hour ಬೇಕು 2 hour, ಬಟ್ ಇವಾಗ